ಮಾಲ್ಕಿಯಲ್ಲಿ 63ನೇ ದಿವಸ ಆಯಿತು. ಈಗೋತಿಗೆ 8 ದಿವಸ ಆಯಿತು. ನಮ್ಮ ಹಿರಿಯರಾದ ಶತಾಯುಷಿ ದುಳ್ಳಯ್ಯ ಸ್ವಾಮಿಯವರು ಅವರು ಉಪೋಷಣ ಮಾಡ್ತಾ ಇದ್ದಾರೆ. ಇನ್ನೂ ತನಕ ಅವರು ನೀರನ್ನು ಕುಡಿಲಿಲ್ಲ. ಇವತ್ತು ವೈದ್ಯಕೀಯ ತಪಾಸಣೆ ಮಾಡಿದಲ್ಲಿ ಅವರ ಬಿ ಪಿ 95 ಮತ್ತು 55 ಇದೆ ಅಂತ ಅವರಿಗೆ ತುರ್ತವಾಗಿ ಆಸ್ಪತ್ರೆಯಲ್ಲಿ ದಾಖಲಿಸಬೇಕೆಂದು ವೈದ್ಯಕೀಯರು ಹೇಳಿದ್ದಾರೆ. ಆದರೆ ದುಳಯ್ಯ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಮ್ಮ ಬೇಡ, ಜಂಗಮ ಸಮಾಜದ ಏನು ಪ್ರಮಾಣ ಪತ್ರ ಇದೆ ಆ ಪ್ರಮಾಣ ಪತ್ರ ನೀಡುವವರೆಗೆ ನಾನು ಇಲ್ಲೊಂದು ಹೇಳೋದಿಲ್ಲ, ನಾನು ಸತ್ತರೆ ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗಿಂದ ತನಕ ನಾವು 63 ದಿವಸ ಆಯ್ತ, ಯಾವ ಅಧಿಕಾರಿಯಾಗಲಿ, ಯಾರು ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ, ಹಾಗೂ ಮಂತ್ರಿಗಳಾಗಲಿ, ಹಾಗೂ ಏನು ಏನು ಜನಪ್ರತಿನಿಧಿಗಳಾರ, ಅವ್ರ ಜನಪ್ರತಿನಿಧಿಗಳು ಇವತ್ತಿನ ತನಕ ಇಲ್ಲಿ ಬಂದು ನೋಡಿಲ್ಲ. ಯಾಕಪ್ಪ ನೀವು ಕೂತೀರಿ ಅಂತ. ಆದರೆ ಬರುವ ದಿನಗಳಲ್ಲಿ ಏನು ಆದರೆ ಇದಕ್ಕೆ ಕಾರಣ ಸರ್ಕಾರ ಹೊಣೆ ಆಗುತ್ತದೆ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳುತ್ತೇನೆ. ನನ್ನ ಹೆಸರು ಮನಮಂತ ಸ್ವಾಮಿ ಕಾಕ್ನಾಳ. ಬೇಕೇ ಬೇಕು, ಸಂವಿಧಾನಬದ್ಧವಾದ ನಮ್ಮ ಹಕ್ಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಸತ್ಯ ಪ್ರತಿಪಾದ ಸತ್ಯಾಗ್ರಹಕ್ಕೆ, ಬೇಡ ಜಂಗಂ ಸಮಾಜಕ್ಕೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಿಡಿ ಹಿರೇಮಠ ಅವರಿಗೆ, ಬಿಡಿ ಹಿರೇಮಠ ಅವರಿಗೆ, ಬೇಕೇ ಬೇಕು.